ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಟೊಮೆಟೊ ಬಾತನ್ನು ಹೇಗೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಗ್ಲಾಸಲ್ಲಿ 1¼ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ನೋಡಿ, 1¼ ಗ್ಲಾಸ್, 1/4 ಗ್ಲಾಸ್ ಅಂದರೆ ಇಷ್ಟಿಗೆ 1 ಗ್ಲಾಸು, ಮತ್ತು ಇಲ್ಲಿಗೆ 1¼ ಗ್ಲಾಸು ತಗೊಂಡಿದ್ದೀನಿ. 1¼ ಗ್ಲಾಸ್ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದು ಸೋನಾ ಮಸೂರಿ ಅಕ್ಕಿ. ಈಗ ಮಸಾಲೆ ಹರಿಯೋದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ನೋಡಿ, 3 ಟೊಮೆಟೊ ತಗೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ. ಸ್ವಲ್ಪ ಕಾಯಿ ಚೂರು ತಗೊಂಡಿದ್ದೀನಿ. 5 ಒಣಮೆಣಸಿನ್ಕಾಯಿ, 4 ಲವಂಗ, ನೋಡಿ ಇಷ್ಟೇ ಇಷ್ಟು ಚಕ್ಕೆ, 1 ಬೆಳ್ಳುಳ್ಳಿ ಪೀಸ್ನ ನಾನು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದು ರುಬ್ಬಕ್ಕೆ ಮಾತ್ರ. ಈಗ ಮಸಾಲೆ ರುಬ್ಬೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ, ಮೊದಲು ಚಕ್ಕೆ ಹಾಕೋಣ, ಮತ್ತು ಲವಂಗ 4 ಹಾಕೋಣ, ಒಣಮೆಣಸಿನ್ಕಾಯಿ 5 ಹಾಕೋಣ, ಮತ್ತು ಕಾಯಿ ಚೂರನ್ನು ಪೀಸ್ ಮಾಡಿರೋದನ್ನು ಹಾಕೋಣ. ಈಗ ಶುಂಠಿನೂ 1 ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಈಗ ಇದನ್ನು ಸ್ವಲ್ಪ ತರಿತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ತರತರಿಯಾಗಿ ಮಿಕ್ಸ್ ಮಾಡಿದ್ದೀನಿ. ಅದರ ಜೊತೆಗೆ ಟೊಮೆಟೊ ಕಟ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, 2-3 ಟೊಮೆಟೊನ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ 2 ಸ್ಪೂನು ಮಿಕ್ಸ್ ಮಸಾಲೆ ಪುಡಿ, ಅಂದರೆ ಖಾರದ ಪುಡಿ ಮಿಕ್ಸ್ ಇಲ್ಲ ಇದರಲ್ಲಿ, ಮಿಕ್ಸ್ ಮಸಾಲೆ ಪುಡಿನ ನಾನು 2 ಸ್ಪೂನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ನಾವು ನೀರು ಹಾಕಿ, 1 ಗ್ಲಾಸ್ ತೆಗೆದು ಇಟ್ಕೊಂಡಿದ್ದೀನಲ್ಲ ನೀರು, ಆ ನೀರಿಂದನೇ ನಾನು ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಕುಕ್ಕರನ್ನಿಟ್ಟು ಸ್ಟವ್ ಹಚ್ಚೋಣ. ಎಣ್ಣೆ ಈ ಸ್ಪೂನಲ್ಲಿ 1-2 ಸ್ಪೂನು ಎಣ್ಣೆ ಹಾಕ್ತೀನಿ. ಒಂದಿಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ನೋಡಿ, ಸಿಡಿಸಿದ ಅಂತ ಇದೆ ಸಾಸಿವೆ. ಈಗ ಕಡಲೆ ಬೀಜ, ನೋಡಿ ಇಷ್ಟು ತಗೊಂಡಿದ್ದೀನಿ, ಇದನ್ನು ಹಾಕೋಣ ಒಗ್ಗರಣೆಗೆ. ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಕೆಲವರೆಲ್ಲ ರೈಸ್ ಮಾಡಿಕೊಂಡು ಟೊಮೆಟೊ ಬಾತ್ ಮಾಡ್ತಾರೆ, ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಮಾಡೋ ರೆಸಿಪಿ ನೋಡಿ, ಆ ಥರ ಆಯಿತು. ನೋಡಿ, ಇಷ್ಟು ಈ ಥರ ಆಗಿದೆ. ಈಗ ಆಲೂಗಡ್ಡೆ ಸಣ್ಣ ಸಣ್ಣದಾಗಿ ಕಟ್ಟಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ, ಅದನ್ನು ಕೈ ಹಾಕೋಣ. ಅದರ ಜೊತೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನು ಹಾಕ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಮಾಡಿದೆ. ಈಗ ನಾವು ಅರ್ಧಿರೋ ಮಸಾಲೆನ ಸಿಮ್ ಕಡಿಮೆ ಮಾಡಿಕೊಂಡು ಹಾಕಿ, ಯಾಕಂದರೆ ಮುಖಕ್ಕೆ ಸಿಡಿಯುತ್ತೆ. ಒಂದು ಅರ್ಧ ನಿಮಿಷ ಸ್ವಲ್ಪ ಹಾಗೆ ಬೇಯಲಿ ಮಸಾಲೆ, ಯಾಕಂದರೆ ಹಸಿ ಟೊಮೆಟೊ ಎಲ್ಲ ನಾವು ಇದು ಮಾಡ್ಕೊಂಡಿರ್ತೀವಿ, ರುಬ್ಕೊಂಡಿರ್ತೀವಲ್ಲ ಅದಕ್ಕೆ. ಈಗ ಒಂದು ಗ್ಲಾಸ್ ಅಕ್ಕಿ ನೀರು ತಗೊಂಡಿದ್ನಲ್ಲ, ಆ ನೀರನ್ನೇ ನಾನು ಜಾರನ್ನು ತೊಳೆದು ಹಾಕ್ತಾಯಿದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತಗೋಬೇಕು, ಮುಕ್ಕಾಲು ಗ್ಲಾಸ್ ಮುಕ್ಕಾಲು ಗ್ಲಾಸು ಎರಡು ಸಲ ತಗೋಬೇಕು. ಈಗ ಒಂದು ಗ್ಲಾಸು ಅದಕ್ಕೆ ಸೇರಿಸಿದ್ದೀನಿ, ಮತ್ತು ಇದು ಒಂದು ಗ್ಲಾಸು, ಎರಡು ಗ್ಲಾಸ್ ಆಗುತ್ತೆ. ನೋಡಿ ಮುಕ್ಕಾಲು ಗ್ಲಾಸು, ಮುಕ್ಕಾಲು ಗ್ಲಾಸು ಎರಡು ಸಲ ಹಾಕಿದ್ದೀನಿ. ಈಗ ಇದಕ್ಕೆ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ, ಎಷ್ಟು ಬೇಕೋ ಅಷ್ಟು ಸೇರಿಸ್ತಾಯಿದ್ದೀನಿ. ನೋಡಿ ಕಲ್ಲುಪ್ಪನ್ನು ಸೇರಿಸ್ತಾಯಿದ್ದೀನಿ. ನೀವೊಂದು ಬೇಕಂದರೆ ಪುಡಿ ಉಪ್ಪನ್ನು ಉಪಯೋಗಿಸ್ಕೊಳ್ಳಿ, ಟೇಸ್ಟ್ ನೋಡಬೇಕಂದ್ರೂ ಅಕ್ಕಿ ಹಾಕಿ ಪರವಾಗಿಲ್ಲ. ಈಗ ನಾನು ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ. ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿನ, ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ನೀರನ್ನು ಎರಡು ಸಲ ಹಾಕಿ, ಆವಾಗ ಕರೆಕ್ಟಾಗಿ ರೈಸ್ ಆಗುತ್ತೆ. ಕ್ಲೀನಾಗಿ ಕಲಸಿ ಚೆನ್ನಾಗಿ ನೋಡಿ ಕ್ಲೀನಾಗಿ ಕಲಸಿದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಜಲ್ ಕೂಸ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ತಿನ್ನಕ್ಕೆ, ಒಳ್ಳೆ ಟೇಸ್ಟಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಮರೀದಿರಾ? ನೋಡಿ ಫ್ರೆಂಡ್ಸ್, ಮೂರು ವಿಜಲ್ ಕೂಗಿಸಿ 10 ನಿಮಿಷ ಆಯಿತು. ಈಗ ಮುಚ್ಚಳ ತೆಗಿತಾ ಇದ್ದೀನಿ. ಆಹಾ, ಏನು ಗಮಗಮ ಅಂತ ಇದೆ ಫ್ರೆಂಡ್ಸ್, ಒಳ್ಳೆ ಸವಿ ರುಚಿಯಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದ್ರ ಜೊತೆ ನೀವು ಮೊಸರು ಬಜ್ಜಿನೂ ಹಾಕೋ ಆಗಿಲ್ಲ, ಮತ್ತು ಬಾಳೆಹಣ್ಣು ಹಾಕ್ಕೊಳ್ಳಿ ಫ್ರೆಂಡ್ಸ್, ಸೂಪರಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಬಾಳೆಹಣ್ಣಿಗೂ ಈ ಟೊಮೆಟೊ ಬಾತ್ಗೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಒಳ್ಳೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಬಾಳೆಹಣ್ಣು ಜೊತೆ ತಿನ್ನಿ, ಒಳ್ಳೆ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಒಳ್ಳೆ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.